ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಡೆಮಾಕ್ರೆಟಿಕ್ ಪ್ರಜಾಕೀಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಚಂದ್ರಶೇಖರ್ ಚನ್ನಗಿರಿ ಅವರು ಇದ್ದಾರೆ. ಇವರು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಚನ್ನಗಿರಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಅರ್ಜಿ ಸಲ್ಲಿಸಿ ಇವರು ಚುನಾವಣಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವ್ರ ಜೊತೆಗೆ ಇವತ್ತು ಕೆಲವೊಂದಿಷ್ಟು ಮಾತುಕತೆಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು, ಅವರು ಯಾವ ರೀತಿ ಆಯ್ಕೆಯಾದರು, ಅವ್ರು ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಅಂತಂದೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನೀವು ಈಗ ಚುನಾವಣೆ, ಈಗ ನಿಮಗೆ ಪ್ರಜಾಕೀಯ ಪಕ್ಷ, ಇದು ನಿಮಗೆ ಯಾವ ರೀತಿ ನಿಮಗೆ ತಿಳಿತು ಮತ್ತು ನೀವು ಇದನ್ನು ಒಪ್ಕೊಂಡಿದ್ದ ರೀತಿ, ನೀವು ಇದನ್ನು ಸ್ಟಾರ್ಟಿಂಗಿಂದನೂ ಅದರಲ್ಲೇ ಅದನ್ನ ಒಪ್ಕೊಂಡು ಅದನ್ನು ಅನುಸರಿಸ್ಕೊಳ್ತಾ ಬರ್ತಾ ಇದ್ದೀರಾ. ಸೊ ಈ ಇದ್ರ ಬಗ್ಗೆ ನಿಮಗೇನು ಏನು ಅನಿಸಿಕೆ? ಮೊದಲನೇದಾಗಿ 2017 ಉಪೇಂದ್ರ ಅವರು ಒಂದು ಪ್ರಜಾಕೀಯ ಅಂತ ಸ್ಥಾಪನೆ ಮಾಡಿದರು. ಸೊ ಇದು ಅಂದರೆ ಸರ್ ಏನು ಹೇಳ್ತಾ ಇದ್ದಾರೆ ಪ್ರಜಾಕೀಯ ಕಾನ್ಸೆಪ್ಟ್ಗಳು, ಅವು ನಮ್ಮ ಮನಸ್ಸಲ್ಲಿ ತುಂಬ ಬೇರೆಯವರು ಇದ್ದು ಈ ರೀತಿ ಯಾಕೆ ಇರಬಾರ್ದು ಅನ್ನೋದು ನಮ್ಮ ಯಾವಾಗಲೂ ತುಂಬ ಕ್ವಶನ್ ಆಗಿತ್ತು. ಈ ಥರ ಸಿಸ್ಟಮ್ ಇರಬೇಕು, ಈ ಅಭ್ಯರ್ಥಿಗಳ ಆಯ್ಕೆನೂ ಒಂದು ಒಂದು ಸಿಸ್ಟಮಲ್ಲಿ ಆಯ್ಕೆ ಆಗಬೇಕು, ಆ ಥರ ಎಲ್ಲ ನಮ್ಮ ಕನಸುಗಳಿದ್ದು. ಸೊ ಅದೇ ಒಂದು ಕನಸನ್ನು ಉಪೇಂದ್ರ ಸರ್ ಅವರು ಸ್ಥಾಪನೆ ಮಾಡಿದರು, ಇಲ್ಲ ಸಿಸ್ಟಮ್ ಆಗಿ ವರ್ಕ್ ಮಾಡಬೇಕು ಅಂತ. ಸೊ ಅದು ನಮಗೆ ಭಾಳ ಖುಷಿಯಾಯಿತು. ನಾವು ಅಂದ್ಕೊಂಡಿದ್ವಿ ಈ ರೀತಿ ಇದ್ದರೆ ಅಂತಂತ, ಬರೀ ಅದು ನಮ್ಮ ಕನಸಾಗಿತ್ತು. ಸೊ ಅದನ್ನು ನಾವು ಮತ್ತೆ ಜಾರಿಗೆ ತರಬೇಕು ಅನ್ನೋದು ಯಾವಾಗ ಉಪೇಂದ್ರ ಅವರು ಹೇಳಿದರು, ಆದ್ದರಿಂದ ನಾವು ಅವತ್ತಿಂದನೂ ನಾವು ಪ್ರಜಾಕೀಯ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಸಾಧ್ಯವ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಪ್ರಜಾಕೀಯ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಬರ್ತಾ ಇದ್ದೀವಿ. ಸರ್, ನೀವು ಈಗ 2017 ಇದೇಪ್ಪ ಇದರಿಂದ ಇದನ್ನೇ ಒಪ್ಕೊಂಡು ಇದರಲ್ಲೇ ಇದು ಮಾಡ್ತಾರೆ, ಅಂದರೆ ಇದನ್ನು ಜನಗಳ ಪ್ರಚಾರ ತಿಳಿಸ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು, ತುಂಬ ಬದಲಾವಣೆಗಳು ಆಗಿದ್ದಾವೆ, ಹೌದು. ಅದರಲ್ಲಿ ನಿಮಗೆ ಇಷ್ಟ ಆಗಿರೋಂಥ ಬದಲಾವಣೆಗಳು ಯಾವುವು, ಇಷ್ಟ ಆಗದೇ ಇರತಕ್ಕಂಥ ಬದಲಾವಣೆಗಳು ಯಾವುವು? ಆ್ಯಕ್ಚುಲಿ ಫಸ್ಟಿಗೆ ಏನಂತಂದರೆ ಪ್ರಜಾಕೀಯ ಸ್ಥಾಪನೆ ಮಾಡಿದಾಗ ಇಂಟ್ರೂ ಇತ್ತು, ಅಂದರೆ ಈ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದಾವೋ ಅವನ್ನು ನೀವು ಬರ್ಕಂದು ರೆಡಿ ಮಾಡಿ ತಗೊಂಡು ಬರಬೇಕು ಅಂತ ಹೇಳ್ತಾ ಇದ್ದರು. ಸೊ ನಾವು ಎಲ್ಲ ಇಲಾಖೆಗೆ, ನಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಒಂದು 26 ಇಲಾಖೆ ಇದೆ. ಸೊ ನಾನು 26 ಇಲಾಖೆಗೂ ಏನೇನು ಸಮಸ್ಯೆ ಇದೆ, ಪರಿಹಾರ ಏನು ಅನ್ನೋದನ್ನು ನಾನು ಈ ಒಂದು 100-150 ಪೇಜಷ್ಟು ಪುಟಗಳ ವರದಿನ ತಗೊಂಡು ನಾನು ಇಂಟ್ರೂಗೆ ಹೋಗಿದ್ದೆ. ಸೊ ನಮಗೆ ಇಂಟ್ರೂ ಆಗಿತ್ತು. ನಂತರದಲ್ಲಿ ನಾವು ಯಾವಾಗ ಸರ್ರೆ ಇದು ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಪ್ರಣಾಳಿಕೆಗಳನ್ನು ಬಿಟ್ಟರು. ಒಂದು ಪಾರದರ್ಶಕ ಆಡಳಿತ, ಸೆಕೆಂಡ್ ಒಂದು ಏನು ಸ್ಮಾರ್ಟ್ ವಿಲೇಜು, ಆಮೇಲೆ ಶಿಕ್ಷಣ, ಈ ಥರ ಮೂರು ಬಿಟ್ಟಾದ ಮೇಲೂ ಸರ್ ಏನು ಹೇಳಿದ್ರು ಅಂದರೆ, ಇಲ್ಲ ನಾವು ಮಾಡೋದಕ್ಕಿಂತ ಜನರ ಏನು ಸಮಸ್ಯೆಗಳಿದ್ದಾವಲ್ಲ ಅವೇ ಪ್ರಣಾಳಿಕೆಗಳಾಗಬೇಕು, ಪ್ರತಿಯೊಂದು ಜನರಿಗೆ ಗೊತ್ತಿರುತ್ತೆ ಅಂತ ಯಾವಾಗ ಹೇಳಿದ. ನಿಜವಾಗ್ಲೂ ಇದೊಂದು ಅದ್ಭುತ ಬದಲಾವಣೆ. ಯಾಕಂತಂದರೆ ಸರ್ ಇಲ್ಲಿ ಮತ್ತೆ ನಾನು ಇರಬಾರ್ದು, ನಾನು ಮಾಡಿದ್ದು ಯಾಕೆ ಜನ ಒಪ್ಕೋಬೇಕು, ಜನರಿಗೆ ಗೊತ್ತಿರೋದು ಏನು ಸಮಸ್ಯೆ ಇದೆ ಅಂತ. ಸೊ ಇದೊಂದು ಚೇಂಜಸ್ ಇದೆಯಲ್ಲ, ಇದು ಭಾಳ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನಾವು ಹೇಳೋಕ್ಕಿಂತ ಜನ ಹೇಳಬೇಕು. ಸೊ ಅದೊಂದು ನನಗೆ ತುಂಬ ಇಷ್ಟವಾದ ಕಾನ್ಸೆಪ್ಟ್. ಅಂದರೆ ಇಲ್ಲಿ ಈಗ ಮೊದಲನೇ ಶುರು ಮಾಡಿದಾಗ ಉಪೇಂದ್ರ ಅವರೇ ಕೆಲವೊಂದಿಷ್ಟು ಪ್ರಣಾಳಿಕೆಗಳನ್ನು ಮಾಡಿದ್ರು, ಬಟ್ ಅದು ನಮಗೆ ಬೇಡ, ಜನಗಳೇ ಇದನ್ನ ಪ್ರಣಾಳಿಕೆಯನ್ನ ಜನಗಳು ಏನ್ ಹೇಳ್ತಾರೋ ಅದೇ ಪ್ರಣಾಳಿಕೆ. ಅಲ್ಲ, ನಮ್ಮ ಪ್ರಜಾಕೀಯ ಸಿದ್ಧಾಂತದಲ್ಲಿ ಇದಲ್ಲ, ಜನರೇ ಹೈಕಮಾಂಡ್ ಅಂತ ಅಂದಾಗ ಅದೇ ಜನರೇ ಡಿಸೈಡ್ ಮಾಡ್ತಾರೆ, ಜನಗಳೇ ಇದರಲ್ಲಿ ಪ್ರಣಾಳಿಕೆ, ಜನಗಳು ಏನು ಸಮಸ್ಯೆ, ಜನಗಳು ಏನ್ ಹೇಳ್ತಾರೋ ಅದೇ ಪ್ರಣಾಳಿಕೆ ಎಲ್ಲ ಜನಗಳದ್ದು ಪ್ರಣಾಳಿಕೆಯನ್ನ ಇದು ಮಾಡಿದ್ರು, ನೀವು ಇದು ಮಾಡಿದ್ದೀರಾ. ಓಕೆ ಸರ್, ಇವಾಗ ನಿಮ್ದು ಆಯ್ಕೆ ಪ್ರೊಸೆಸ್ ಯಾವ ರೀತಿ ನಡೀತಾ ಇದೆ? ಅಲ್ಲ, ಈಗ ನಮ್ಮ ಪ್ರಜಾಕೀಯದಲ್ಲೇ ಇದೆ ಮತದಾರರ ಫಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಇದೆ. ನಾವು ಎಲ್ಲರಿಗೂ ಮತದಾರರ ಶಿಫಾರಸು ಪತ್ರನ ಡೌನ್ಲೋಡ್ ಮಾಡಿ ಅದನ್ನು ಲ್ಯಾಮಿನೇಷನ್ ಮಾಡಿ ಅದನ್ನು ಆದಷ್ಟು ನಮ್ಮ ಕ್ಷೇತ್ರದ ಜನಗಳ ಹತ್ರ ಸಾಕಷ್ಟು ಹಳ್ಳಿಗಳಿಗೆ ಹೋಗಿ ಅವರಿಗೆ ಅದನ್ನು ಡೀಟೇಲಾಗಿ 9 ಪಾಯಿಂಟನ್ನು ಓದಿ ಸಹಿ ಮಾಡಿ ಅಂತ ನಾನು ಸಾಕಷ್ಟು ಹಳ್ಳಿಗಳಿಗೆ ಹೋಗಿದ್ದೀನಿ. ಅದರಲ್ಲಿ ಒಂದು ನಾನು 450-475 ಸೈನ್ಗಳನ್ನ ತಗೊಂಡಿದ್ದೀನಿ. 475 ಸೈನ್ ತಗೊಂಡಿದ್ದೀರಾ? ಸೊ ಈ 475 ಜನ ಅವರ ಅನಿಸಿಕೆ ಆಗಿತ್ತು. ಅಲ್ಲ, ಎಲ್ಲರಿಗೂ ಬದಲಾವಣೆ ಬೇಕಾಗಿದೆ. ಇಲ್ಲಿ ಯಾರು ಏನು ಅವ್ರಿಗೇನು ಇದು ಬೇಡ ಅನ್ನಂಗೆ ಇಲ್ಲ. ಕೆಲವೊಬ್ರಿಗೆ ಸ್ವಲ್ಪ ಇದು ಸಾಧ್ಯನಾ ಅನ್ನೋ ಒಂದು ಮನಸ್ಸಿತ್ತಲ್ಲಿದ್ರೆ ಈಗಿನ ಯುವ ಜನಾಂಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೈತೆ. ಇಲ್ಲ, ಖಂಡಿತ ಈ ಸಿಸ್ಟಮಲ್ಲೇ ಆಗಬೇಕು, ಜನಕ್ಕೆ ಒಂದು ಜವಾಬ್ದಾರಿ ಇರಬೇಕು. ಇಲ್ಲಿ ಒಬ್ಬ ಶಾಸಕ ಅದನ್ನು ಒಬ್ಬ ಕೆಲಸಗಾರ ಮಾತ್ರ ಆಗಿರಬೇಕು ಅನ್ನೋದು ಪ್ರಜಾಕೀಯ ಸಿದ್ಧಾಂತನ ತಿಳ್ಕೊಂತ ಇದ್ದಾರೆ ಜನರು.
ಓಕೆ ಸರ್. ಸರ್, ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರ್ತಾರ ಭಾಳಷ್ಟು ರಾಜಕೀಯ ಪಕ್ಷಗಳಿದ್ದಾವೆ, ಅದು ಆಲ್ರೆಡಿ ಮನೆ ಮನೆಗಳು ಎಲ್ಲ ಮನೆಗಳು ತಲುಪಿದ್ದಾವೆ, ಮಾಧ್ಯಮಗಳು ಕೂಡ ಅವನ್ನ ತೋರಿಸ್ತಾ ಇರ್ತವೆ. ಸೊ ಅದನ್ನು ನೋಡ್ಬಿಟ್ಟು ಜನಗಳು ಆಲ್ರೆಡಿ ಕೆಲವೊಂದಿಷ್ಟು ಫಿಕ್ಸ್ ಆಗಿರ್ತಾರೆ. ಸೊ ಇವರುಗಳ ಮಧ್ಯೆ ಅಂದರೆ ಈಗ ಹಣ ಹಂಚೋದಿರ್ಬೋದು, ಬೇರೆ ಬೇರೆ ಸೀರೆ ಕುಕ್ಕರು ಬೇರೆ ಆಮಿಷಗಳನ್ನು ಒಡ್ಡಿ ಅವ್ರನ್ನ ಮತಗಳನ್ನು ಸೆಳೆಯುವಂಥ ಪಕ್ಷಗಳು ಆಲ್ರೆಡಿ ತುಂಬ ಇದ್ದಾವೆ. ಅದ್ರ ಜೊತೆಗೆ ಆ ಥರನ ನಾನು ಪಡ್ಕೊಂಡೇ ಓಟ್ ಹಾಕ್ಬೇಕು ಅನ್ನೋಂಥ ಮನಸ್ಥಿತಿಗಳನ್ನ ಜನಗಳಿಗೆ ಆಲ್ರೆಡಿ ರಾಜಕೀಯ ಪಕ್ಷದವರು ತಗೊಂಡ್ ಬಂದಿದ್ದಾರೆ ಆ ಮನಸ್ಥಿತಿನ. ಸೊ ಇದು ನೀವು ಯಾವ ರೀತಿ ಬದಲಾಯಿಸ್ತೀರಾ? ಅಲ್ಲ, ನಾವು ಒಂದು ಸಿದ್ಧಾಂತ ಹೇಳ್ತಾ ಇದ್ದೀವಿ ಇಲ್ಲಿ ನೋಡಿ, ಸಿಸ್ಟಮಲ್ಲಿ ಈ ಸಿಸ್ಟಮಲ್ಲಿ ನಾವು ವರ್ಕ್ ಮಾಡೋಣ ಅಂತ. ಇದನ್ನು ಜನ ಜವಾಬ್ದಾರಿ ತಗೋಬೇಕು. ನಮ್ಮ ಪ್ರಜಾಕ್ಯದಲ್ಲೇ ಹೇಳ್ತಿರೋದು ಜನರೇ ಇಲ್ಲಿ ಹೈಕಮಾಂಡ್ ಆದ್ದರಿಂದ ಜನ ಜವಾಬ್ದಾರಿ ತಗೋಬೇಕು. ಜನ ಒಬ್ಬರಿಂದ ಒಬ್ಬರಿಗೆ ವಿಚಾರಗಳನ್ನ ಹಂಚಬೇಕು. ಇದು ಸತ್ಯ ಅಂದರೆ ಹಂಚಬೇಕು, ಯಾಕಂದರೆ ನಿಮ್ಮ ಅದಕ್ಕೆ ನಾವು ಎಲ್ಲ ಓಪನ್ ಆಗಿ ಇಟ್ಟಿರೋದು ಪ್ರಜಾಕ್ಯದಲ್ಲಿ. ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಸು ಓಪನ್ ಆಗಿದೆ, ನಿಮ್ಮ ನಾವು ಏನು ಮಾಡ್ತೀವಿ ಅನ್ನೋದು ಅಲ್ಲೇ ಅಲ್ಲೇ ಬರೆದಿದ್ದೀವಿ ನಾವು, SOP ಮಾದರಿಯಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂತ. ಸೊ ಇದು ಜನ ನನಗೀಗ ನನಗೆ ಸರಿ ಅನಿಸೈತೆ, ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ಈಗ ಜನಕ್ಕೆ ಅದು ಸರಿ ಅನಿಸಿದ್ರೆ ಅವರು 4 ಜನಕ್ಕೆ ಪ್ರಚಾರ ಮಾಡಬೇಕು. ಸೊ ಇಲ್ಲಿ ಬೇರೆ ರಾಜಕೀಯ ಮೈಂಡ್ ಸೆಟ್ ಅವರು, ಅದು ಅವರ ವಿಚಾರ. ಜನಕ್ಕೆ ಇಲ್ಲಿ ಜವಾಬ್ದಾರಿ ಕೊಡ್ತಾಯಿದ್ದೀವಿ ಅಷ್ಟೇ. ನೀವು ಜವಾಬ್ದಾರಿ ತಗೊಂಡಿರ ವ್ಯವಸ್ಥೆ ಬದಲಾಗುತ್ತೆ. ಸರ್, ಇವಾಗ ಜನಗಳೇ ಜವಾಬ್ದಾರಿ ತಗೋಬೇಕು, ಜನಗಳೇ ತಿಳ್ಕೊಳ್ಬೇಕು ಅಂತ ಹೇಳ್ತೀರಲ್ಲ. ಈಗ ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮೊಬೈಲ್ ಫೋನೇ ಇರೋದಿಲ್ಲ. ಅಂದರೆ ಈಗ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಗಂಡ ಹೆಂಡತಿ ಹತ್ರ ಯಾವುದೇ ಫೋನ್ ಇರೋದಿಲ್ಲ, ಅವರು ನಾರ್ಮಲ್ಲಾಗಿ ಎಲ್ಲೋ ಒಂದು ಕೂಲಿ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಅವರಿಗೆ ಈ ವ್ಯವಸ್ಥೆ ಆಲ್ರೆಡಿ ಸಾಕಾಗಿರುತ್ತೆ, ಬಟ್ ಈ ಥರ ವ್ಯವಸ್ಥೆ ಪ್ರಜಾಕೀಯ ಇದೆ ಅಂತಂದೇಳಿ ಗೊತ್ತಿರಲ್ಲ. ಸೊ ಅವ್ರಿಗೆಲ್ಲ ಯಾವ ರೀತಿ ತಿಳಿಸ್ತಾ ಇರೋ? ಅಲ್ಲ, ಈಗ ನೋಡಿ, ಹಳ್ಳಿಯಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ಈಗ ಸ್ಮಾರ್ಟ್ ಫೋನ್ ಇಲ್ಲದಂಥ ಮನೆಗಳೇ ಇಲ್ಲ. ಓಕೆನಾ? ನನಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಹಳ್ಳಿಯಲ್ಲಿ 1000 ಗ್ರಾಮ ಇತ್ತು ಅಂದರೆ ಪೇಪರ್ ತರಿಸೋರ ಸಂಖ್ಯೆ ಕನಿಷ್ಠ 100 ಇರಲ್ಲ. ಕರೆಕ್ಟ್ ಅಲ್ವಾ? ಅದೇ ಒಂದು ಮನೆಯಲ್ಲಿ ಕನಿಷ್ಠ ಒಬ್ಬರ ಹತ್ರ ಆದರೂ 100 ಫೋನ್ ಇದ್ದೇ ಇರುತ್ತೆ. ಸೊ ಎಲ್ಲ ಈಗ ವಿಚಾರಗಳು ಅಲ್ಲ ಅಲ್ಲ ಫೋನೇ ಇಲ್ಲ ನಮ್ಮ ಹತ್ರ. ಅಲ್ಲ, ಆಗಲಿ, ಈಗ ಹಳ್ಳಿಯಲ್ಲಿ ಅಟ್ಲೀಸ್ಟ್ 1-10 ಜನಕ್ಕಾದರೂ ಗೊತ್ತಿರುತ್ತೆ ಆ ಪ್ರಜಾಕೀಯ ವಿಚಾರಗಳು. ಅವರು ಪ್ರಚಾರ ಮಾಡಬೇಕಲ್ವಾ? ಅವರು 4 ಜನಕ್ಕೆ ಹೇಳಬಲ್ಲ? ಇದು ಆ್ಯಕ್ಚುಲಿ ಮೌತ್ ಪಬ್ಲಿಷೇ ಆಗಬೇಕು. ಈಗ ಏನೋ ಗೊತ್ತಿಲ್ಲ, ನನ್ನ ಹತ್ರ 100 ಇದೆ, ನಾನು ನೋಡಿದ್ದೀನಿ. ಅಟ್ಲೀಸ್ಟ್ ನಾನೇ ವಾಲಂಟರಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇರೋದು, ಜನ ಜವಾಬ್ದಾರಿ ತಗೋಬೇಕು ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ವಾಲಂಟರಿ ಹೋಗಿ ನೋಡ್ರಿ ಈ ಥರ ಪಕ್ಷ ಇದೆ, ಅವ್ರಿಗೆ ಗೊತ್ತಿಲ್ಲ, ಅವರು ಮೊಬೈಲ್ ಯೂಸ್ ಮಾಡಿಲ್ಲ. ನಮಗೆ ಗೊತ್ತಿದ್ದೀವಲ್ಲ, ನಮಗೆ ಗೊತ್ತಿದ್ದಾರೆ, 4 ಜನಕ್ಕೆ ಹೇಳ್ಬೋದಲ್ವಾ? ಸೊ ಈ ರೀತಿ ಮೌತ್ ಪಬ್ಲಿಷ್ ಆದಾಗಲೇ ಅದು ಹೆಚ್ಚು ಪ್ರಚಾರ ತರೋಣ. ಓಕೆ, ಈಗ ಹಳ್ಳಿಗಳಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ ಅಂತ ಅಂದರೆ, ಗೊತ್ತಿರ್ತಕ್ಕಂಥವ್ರು ಹೋಗಿ ಅವರೇ ತಿಳಿಸ್ಬಿಟ್ಟು, ಹೌದು, ಅವ್ರಿಗೆ ತಿಳಿಸ್ಬಿಟ್ಟು ಅವರು ಗೊತ್ತಿಲ್ಲದಂಥವ್ರಿಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಅವ್ರಿಗೆ ಗೊತ್ತಿರಲ್ಲ, ಕೂಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ಹತ್ರ ಮೊಬೈಲ್ ಇರಲ್ಲ, ಗೊತ್ತಿರಲ್ಲ, ಗೊತ್ತಿರ್ತಕ್ಕಂಥವ್ರು ಅವ್ರಿಗೆ ತಿಳಿಸಿದ್ದಾರೆ ಅಂದರೆ ಅವರು ಕೂಡ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲದವ್ರಿಗೂ ಒಟ್ಟು ಮೌತಲ್ಲೇ ಬಾಯಿಂದ ಬಾಯಿಗೆ ಅದು ಹಳ್ಳಿ ಇಲ್ಲಿ ಪ್ರಚಾರ ಆಗಬೇಕು. ವ್ಯವಸ್ಥೆ ಬದಲಾಗಬೇಕಂದ್ರೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನನ್ನ ಒಬ್ಬನಿಂದ ಬದಲಾವಣೆ ಆಗಲ್ಲ, ನಾನೊಬ್ಬ ಅರ್ಜಿ ಸಲ್ಲಿಸಿದ್ದೀನಿ ಅಷ್ಟೇ. ಇದು ಜನ ಜವಾಬ್ದಾರಿ ತಗೋಬೇಕು ಅನ್ನೋದೇ ಪ್ರಜಾಕ್ಕೆ ಹೇಳ್ತಾ ಇರೋದು. ಇವಾಗ ನೀವು ಅರ್ಜಿ ಸಲ್ಲಿಸಿದಿರ, ಈಗ ಅಭ್ಯರ್ಥಿಯಾಗಿ ಆಯ್ಕೆ ಕೂಡ ಆಗಿದ್ದೀರಾ, ನೆಕ್ಸ್ಟ್ ಮುಂದಿನ ನಿಮ್ಮ ಏನು ಯೋಜನೆಗಳೇನಿದಾವೆ? ಅಲ್ಲ, ಈಗ ಅದೇ ಪ್ರಚಾರ ಮಾಡ್ತಾ ಇದ್ದೀನಿ. ಕೆಲವೊಂದು ಇನ್ನೂ ಸುಮಾರು ಹಳ್ಳಿಗಳಿಗೆ ಹೋಗಿಲ್ಲ, ನನಗೆ ಸಾಧ್ಯವಾದಷ್ಟು ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇದ್ದೀನಿ, ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಅಲ್ಲೆಲ್ಲ ಇದು ಮಾಡಿದ್ದೀನಿ. ಸಾಕಷ್ಟು ಯುವಕರು ಅವರವ್ರ ಊರುಗಳಲ್ಲೇ ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಇದು ಒಂಥರ ಏನಂದರೆ ಸತ್ಯ, ನಮ್ಮ ಕಣ್ಣಿಗೆ ಕಾಣದೇ ಇರೋಂಥದ್ದು. ಎಷ್ಟೋ ಹಳ್ಳಿಗಳಿಂದ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಾವು ನಮ್ಮೂರಲ್ಲಿ ಒಂದು ಸಣ್ಣದೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ, ನಾವು ಪ್ರಜಾಕೀಯ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ನೋಡಿ, ಇದೇ ಎಂಥ ಅದ್ಭುತ ಅಲ್ವಾ? ಯಾಕಂದರೆ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, ಆದರೂ ಅವರು ಅವ್ರ ಹಳ್ಳಿಗಳಲ್ಲಿ ಪ್ರಜಾಕೀಯ ವಿಚಾರಗಳನ್ನ ಪ್ರಚಾರ ಮಾಡ್ತಿದ್ರಾದ್ರೆ ಇದು ಒಂಥರ ಅದ್ಭುತ ಅಂದ್ಕೋಬೋದು. ಖಂಡಿತ ಖಂಡಿತ. ಯಾಕಪ್ಪ ಅಂತಂದರೆ, ಹಣ ಅಥವಾ ಬೇರೆ ಒಂದು ಕೆಲವೊಂದು ಆಮಿಷಗಳನ್ನು ಒಡ್ಡಿಬಿಟ್ಟು ಜನಗಳನ್ನು ಸೆಳ್ಕೊಳ್ಳೋದು ಬೇರೆ ಥರ ಇರುತ್ತೆ. ಹೌದು, ಅದೇನು ಇಲ್ಲದೇ ಜನಗಳೇ ನನಗೇನು ಬೇಡ, ನನಗೆ ಈ ವ್ಯವಸ್ಥೆ ಬೇಕು ಅಂತ ಹೇಳಿ ಜನಗಳೇ ಮುಂದೆ ಬರೋದಿದೆಲ್ಲ ತುಂಬಾ ಅದ್ಭುತ. ಆ ಥರ ಆದಾಗಲೇ ಅದು ಒಂಥರ ಫೌಂಡೇಶನ್, ಗಟ್ಟಿ ಫೌಂಡೇಶನ್ ಥರ ಆಗ್ಬೋದು. ಹೌದು. ಓಕೆ ಸರ್, ಇವಾಗ ನೀವು ಎಲೆಕ್ಷನ್ನಿಗೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಹೋಗ್ತಾ ಇದ್ದೀರಾ, ಆ ಖರ್ಚು ವೆಚ್ಚಗಳನ್ನೆಲ್ಲ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ, ಅಂದರೆ ನಿಮ್ಮ ಪಕ್ಷದಿಂದ ಏನಾದರೂ ಇದು ಮಾಡ್ತಾರೋ ಅಥವಾ
ನೀವೇ ಭರಿಸ್ತೀರೋ ಅಥವಾ ಬೇರೆ ಯಾರಾದರೂ ಭರಿಸ್ತಾರೋ? ಇಲ್ಲ ಇಲ್ಲ, ಪಕ್ಷದಿಂದ ಅಂತ ಏನು ನಮಗೆ ಇದು ಬರಲ್ಲ. ನಾವೇ ಸಣ್ಣದು ಸಣ್ಣ ಎಕ್ಸ್ಪೆನ್ಸಿವ್. ಈಗ ನಾನು ಈಗ ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಮ್ ಎಲ್ ಎ ಅಭ್ಯರ್ಥಿ ಆಗಿದ್ದೇನೆ ಅಂದರೆ, ಈಗ ನನಗೆ ಒಂದು ಕನಿಷ್ಠ ಒಂದು 166ರಿಂದ 170 ಹಳ್ಳಿಗಳು ಬರ್ತವೆ, 245 ಬೂತ್ಗಳು ಬರ್ತವೆ. ಸೊ ನಾನು ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ನನ್ನ ಎಕ್ಸ್ಪೆನ್ಸಿವ್ ಅಲ್ಲೇ ನಾನು ಮಾಡೋದ್ರಿಂದ ಸಾಧ್ಯವಾದಷ್ಟು ಹಳ್ಳಿಗಳನ್ನ ನಾನು ರೀಚ್ ಆಗ್ತಾ ಇದ್ದೀನಿ. ಬಟ್ ಅದೇ ಎಲ್ಲ ಹಳ್ಳಿಗಳಲ್ಲೂ ನಾವು ವಾಟ್ಸಪ್ ಗ್ರೂಪ್ಗಳು ಮಾಡಿದ್ದೀವಿ. ಸೊ ಅವರು ಹಳ್ಳಿಯಲ್ಲಿ ಅವರವರೇ ಹಂಚ್ಕೊತಾ ಇದ್ದಾರೆ. ಸೊ ಆ ಹಳ್ಳಿ ಜನನೇ ಇದನ್ನು ಜವಾಬ್ದಾರಿ ತಗೋಬೇಕು. ಯಾಕಂದರೆ ಒಂದು ಎಮ್ ಎಲ್ ಎ ಅಂತಂದ್ರೆ ಇಷ್ಟು ಎಕ್ಸ್ಪೆನ್ಸಿವ್, ಒಂದು ಮಿನಿಮಮ್ ಎಕ್ಸ್ಪೆನ್ಸಿವ್ ಇರುತ್ತೆ. ನಾವೀಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂತಂದರೆ ಅಲ್ಲಿ ಬರೀ ಒಂದು ನಾಲ್ಕೈದು ವಾರ್ಡ್ ಇರುತ್ತೆ. ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂದರೆ, ತಾಲೂಕು ಪಂಚಾಯತಿ ಅಂದರೆ 5-6 ಗ್ರಾಮ ಪಂಚಾಯತಿ ಇರುತ್ತೆ. ಜಿಲ್ಲಾ ಪಂಚಾಯತಿ ಅಂತಂದರೆ ಒಂದು 8-10 ಗ್ರಾಮ ಪಂಚಾಯತಿ ಇರುತ್ತೆ. ಇದು ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ನನಗೆ ಸಣ್ಣ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ನಮಗೇನು ಬೇರೆ ಏನು ಇರಲ್ಲ, ನಮ್ಮ ಟ್ರಾವೆಲ್ ಚಾರ್ಜ್ ಅಷ್ಟೇ ಇರೋದ್ರಿಂದ ಇದನ್ನು ನಾವು ಭರಿಸ್ಬೇಕು. ಯಾಕಂದರೆ ಇಷ್ಟಾದರೂ ನಮ್ಮ ಕೈಯಲ್ಲಿ ಶಕ್ತಿ ಇರಬೇಕು. ಯಾಕಂದರೆ ನಾವು ಏನೂ ಮಾಡದೆ ನಾವು ಮನೆಯಲ್ಲೇ ಕುತ್ಕೊಂಡು ಎಲ್ಲ ಆಗುತ್ತೆ ಅನ್ನೋದು ಅದು ಸಾಧ್ಯವಿಲ್ಲ. ಆದಷ್ಟು ನಾವು ಸೋಷಿಯಲ್ ಮೀಡಿಯಾ ಮೂಲಕ ಮತ್ತು ನಾವೇ ವಾಲಂಟರಿ ಹೋಗು ಮಾಡೋದು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಯಾವುದೇ ಖರ್ಚು ಇಲ್ಲದೇನೆ, ಅಂದ್ರೆ ಮಿನಿಮಮ್ ಖರ್ಚು ಮಿನಿಮಮ್ ಸೀಮಿತವಾಗಿ, ಹೌದು ಹೌದು. ಅದಕ್ಕಿಂತ ಜಾಸ್ತಿ ಈ ಬ್ಯಾನರ್ ಗಳು ಹಾಕದೆ ಇಲ್ಲ ಇಲ್ಲ ಅಥವಾ ಜನಗಳನ್ನು ಸೇರಿಸದೆ ಆ ತರಕ್ಕೆಲ್ಲ ಖರ್ಚು ಮಾಡ್ದೇನೆ, ನೀವು ಹೋಗ್ಬಿಟ್ಟು ಜನಗಳಿಗೆ ವಿಚಾರ ತಿಳಿಸಕ್ಕೆ ಎಷ್ಟು ಮಿನಿಮಮ್ ಚಾರ್ಜ್ ಆಗುತ್ತೋ ಅಷ್ಟು ಮಾತ್ರ ನೀವೇ ಭರಿಸ್ತೀರಾ? ಅಲ್ಲ, ನಾನು ಅದನ್ನು ಹೇಳ್ತೇನೆ ನೋಡಿ. ಈಗ ಒಂದು ಹಳ್ಳಿಗೆ ಹೋದೆ ಅಂತ ಅನ್ಕೊಳ್ಳಿ, ಹಳ್ಳಿಗೆ ಹೋದೆ, 4-5 ಜನ ನಿಂತ್ಕೊಂಡು ಮಾತಾಡಿದೆ ಅಂದರೆ ಅವರು ಅದನ್ನು ಪಬ್ಲಿಷ್ ಮಾಡಬೇಕು. ಇಲ್ಲ ಇಂಥವ್ರೊಬ್ಬರು ನಿಂತಿದ್ದಾರೆ ಅವರು ಹಳ್ಳಿ, ಇದು ಒಂಥರ ಏನಂದರೆ ಮೈಕ್ರೋ ಲೆವೆಲಲ್ಲಿ. ಸೊ ಈ ಹಳ್ಳಿ ಅಂತಂದರೆ ಒಂದು 250-300 ಮನೆ, 400 ಮನೆ, ಅವನ್ನೆಲ್ಲ ನಾವು ವಿಷಯ ಸ್ಪ್ರೆಡ್ ಮಾಡೋದು ತುಂಬ ಭಾಳ ಎಕ್ಸ್ಪೆನ್ಸಿವೇ ಆಗಲ್ಲ. ಒಬ್ಬ ನನ್ನ ಪ್ರಕಾರ ಒಳ್ಳೆ ಹಳ್ಳಿಯಲ್ಲಿ ಒಂದು 2-3 ಇದ್ರೂ ಆ ಸಂಪೂರ್ಣ ಹಳ್ಳಿಗೆ ಪ್ರಜಾಕೀಯ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ಬೋದು. ಸರಿ ಸರಿ, ಈಗ ನೆಕ್ಸ್ಟ್ ಇವಾಗ ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆ ನಡೀತೆ, ಅದಾದ್ಮೇಲೆ ನಿಮ್ಮನ್ನ ಜನಗಳು ನಿಮಗೆ ಕೆಲಸ ಕೊಡ್ತಾರೆ. ಓಕೆ, ನಿಮಗೆ ಕೆಲಸ ಕೊಟ್ಟ ಆದ್ಮೇಲೆ ನೀವು ಏನೇನು ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀರಾ? ನಿಮ್ಮ ತಲೆ ಯೋಜನೆಗಳೇನು ಅಥವಾ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಗೆದ್ದ ಮೇಲೆ ಏನು ಮಾಡ್ಬೋದು, ಏನೇನು ಮಾಡಬೇಕಂತ ಇರುತ್ತೆ ಅದನ್ನು ಸ್ವಲ್ಪ. ಅಲ್ಲ, ನಾವು ಅದನ್ನೇ ಹೇಳ್ತೀನಲ್ಲ, ನಾವು ಏನೇ ಮಾಡೋದಿದ್ರು ಫಸ್ಟ್ ಇಲ್ಲಿ ಜನರ ಅಭಿಪ್ರಾಯ ತಗೊಳೋದು, ಅಭಿಪ್ರಾಯ ತಗೊಳ್ಳೇಬೇಕು. ಯಾವುದೇ ಒಂದು ಸಮಸ್ಯೆ ಆಗಿರಲಿ ಅದು ಜನರ ಅಭಿಪ್ರಾಯನ ಜನರ ಮುಂದೆ ಇಡೋಂಥದ್ದು, ಜನ ಡಿಸೈಡ್ ಮಾಡ್ತಾರೆ. ಓಕೆನಾ? ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ತುಂಬ ಜನ ಅಂದರೆ ಅವರಿಗೆ ಸಿವಿಲ್ ಬಗ್ಗೆ ತುಂಬ ಗೊತ್ತಿರುತ್ತೆ, ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿರುತ್ತೆ, ಬೇರೆ ಬೇರೆ ವಿಷಯದಲ್ಲಿ ತುಂಬ ಎಕ್ಸ್ಪರ್ಟ್ಸೇ ಇರ್ತಾರೆ. ಅದು ನಮ್ಮ ಕ್ಷೇತ್ರದಲ್ಲಿ, ಯಾಕಂದರೆ ನಮ್ಮ ಕ್ಷೇತ್ರ ಅಂದಾಗ ಪ್ರತಿಯೊಬ್ಬರಿಗೂ ಅಭಿಮಾನ ಇರುತ್ತೆ. ಸೊ ಅಂಥ ಪ್ರಜ್ಞಾವಂತರನ್ನು ವಿದ್ಯಾವಂತರನ್ನು ಇಲ್ಲಿ ಹಾಕಿ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಪೋಲಿಂಗ್ ಬಿಟ್ಟು ಜನ ಓ ಈ ರೀತಿ ಹೇಳ್ತಿದ್ದಾರೆ, 1, 2, 3 ಒಂದು 3 ಆಪ್ಷನ್ ಇರುತ್ತೆ, ಅದ್ರಾಗ ಯಾವ ಆಪ್ಷನ್ ಜನ ಅಕ್ಸೆಪ್ಟ್ ಮಾಡ್ಕೊಂತಾರ ಅದನ್ನು ವಾಲಂಟರಿ ಜನಗಳೇ ಜವಾಬ್ದಾರಿ ತಗೊಳ್ಳೋ ರೀತಿ ಮಾಡೋದು. ಸೊ ಅಂದ್ರೆ ಇವಾಗ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಊರಲ್ಲಿ ಏನು ಆಗ್ಬೇಕು ಅನ್ನೋದನ್ನ ಆ ಊರಿನ ಜನಗಳ ಹತ್ರ ಪೋಲಿಂಗ್ ಮಾಡಿಬಿಟ್ಟು ಹೌದು ಇದು ಮಾಡ್ತೀರಾ, ಆ ಥರ ಮಾಡ್ತೀರಲ್ಲ ಸರ್? ಇವಾಗ ಫಾರ್ ಎಕ್ಸಾಂಪಲ್ ಒಂದು 3,000 ಜನ ಇರ್ತಕ್ಕಂಥ ಒಂದು ಹಳ್ಳಿ ಸರ್, ಆ ಹಳ್ಳಿಲಿ ಏನೋ ಒಂದು ಗ್ರ್ಯಾಂಟ್ ಬಂದಿರುತ್ತೆ, ಒಂದು 1 ಕೋಟಿದು 1 ಕೋಟಿ ಬಂದಿದೆ ಅಂದ್ಕೊಳ್ಳಿ. ಆ 1 ಕೋಟಿಲಿ ಏನೇನು ಮಾಡ್ಬೇಕಂತಂದೆಲ್ಲ ಲಿಸ್ಟ್ ಅಂತೀವಿ. 3,000 ಜನರಲ್ಲಿ ಬರೀ 100 ಓಟು, 100 ಜನ ಮಾತ್ರ ಅದಕ್ಕೆ ಇನ್ವಾಲ್ವ್ ಆದು, ಅದರಲ್ಲಿ ನೀವು ಜಾಸ್ತಿ ಹೆಚ್ಚು ಜನ ಯಾವ್ದು ಇದು ಮಾಡ್ತೀರೋ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೊಳ್ತೀರಾ. ಸೊ ಬರೀ 100 ಜನದಲ್ಲಿ ಅಭಿಪ್ರಾಯನ ಕನ್ಸಿಡರ್ ಮಾಡ್ಬೇಕಾಗತ್ತಾ, ಅಥವಾ ಇನ್ನೂ 2,900 ಎಷ್ಟೋ ಒಂದು 3,000 ಜನ ಇದ್ದಾರೆ ಅಂತಂದ್ರೆ ಇನ್ನೂ 2,900 ಜನ ಇನ್ವಾಲ್ವ್ ಆಗಿರಲ್ಲ, ಸೊ ಅವ್ರನ್ನೆಲ್ಲ ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬೇಕು ನೋಡಿ. ಅದಕ್ಕೇನೆ ಫಸ್ಟು ಪ್ರಜಾಕೀಯದಲ್ಲಿ ಹೇಳ್ತಾರೆ, ನನ್ನ ಕೆಲಸ ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕೆಲಸ ಕೊಟ್ಟಾದಮೇಲೆ ಕೆಲಸ ಮಾಡಿಸ್ಕೊಳೋ ಜವಾಬ್ದಾರಿನೂ ಜನರದ್ದಾಗಬೇಕು. ಕರೆಕ್ಟ್ ಅಲ್ವಾ? ನಾನು ಈಗ ನನಗೆ ಕೆಲಸ ಕೊಟ್ಟಿದ್ದಾರಂದು ಅವ್ರು ಯಾರೂ ಇನ್ವಾಲ್ವೇ ಆಗಿಲ್ಲ ಅಂತಂದರೆ ಅದು ತಪ್ಪಲ್ವಾ? ಸೊ ಆದಷ್ಟು ನಾವು ಇದ್ರ ಬಗ್ಗೆ ಜಾಸ್ತಿ ಟೆಕ್ನಾಲಜಿ ಜನರ ರೀಚ್ ಆಗಿ ಸಣ್ಣದನ್ನು ಪೋಲಿಂಗ್ ಮಾಡೋಂಥದ್ದು. ಈಗ ವಿಷಯ ಈಗೆಲ್ಲ ಒಂದು ಸ್ಮಾಲ್ ಇದು
ಇದರಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ಗೆ ಅಟ್ಲೀಸ್ಟ್ ಒಂದು ಐದಾರು ವಾರ್ಡ್ ಇರುತ್ತೆ. ಐದಾರು ವಾರ್ಡಿಗೂ ಒಂದು ಕೆಲವೊಂದು ಎಲ್ಲ ಮನೆಗಳಿಂದ ಒಬ್ಬರು ಇಬ್ಬರಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ವಿಷಯ ಈಗೇನೋ ನಮ್ಮೂರಿಗೆ ಒಂದು 10 ಲಕ್ಷ ರೂಪಾಯಿ ದೊಡ್ಡ ಇನ್ನೇನು 1 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಆ 1 ಕೋಟಿನ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ ಅದನ್ನು ಜನಗಳಲ್ಲೇ ಪೋಲಿಂಗ್ ಬಿಟ್ಟು ನೋಡ್ರಿ, ಕುಡಿಯೋ ನೀರಿಗಿಷ್ಟು, ರಸ್ತೆಗಿಷ್ಟು, ಸ್ಕೂಲಿಗಿಷ್ಟು, ಆಸ್ಪತ್ರೆಗಿಷ್ಟು, ಈ ರೀತಿ ಡಿವೈಡ್ ಮಾಡಿ ಜನರಿಗೆ ಬಿಟ್ಟರೆ ಎಲ್ಲ ಜನ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಜನನ ಇನ್ವಾಲ್ವ್ಮೆಂಟೇ ಮಾಡಿಲ್ಲ ಇಲ್ಲಿವರೆಗೂ. ಜನಗಳನ್ನು ಆದಷ್ಟು ನಮಗೆ ವಿಷಯ ತಿಳಿಸಿ ಇನ್ವಾಲ್ವ್ಮೆಂಟ್ ಮಾಡೋದು ಅದು ನಮ್ಮ ಮೊದಲ ಕೆಲಸ ಆಗುತ್ತೆ, ಸರಿ ಅಲ್ವಾ? ಆವಾಗ ಜನಕ್ಕೆ ಅರ್ಥ ಆಗುತ್ತೆ, ಓ ಇಲ್ಲ ಇಷ್ಟರಲ್ಲಿ ಅಮೌಂಟ್ ಇದೆ, ಸೊ ನಮಗೆ ಇದನ್ನು ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಡೋಣ, ಸೆಕೆಂಡ್ ಪ್ರಿಫರೆನ್ಸ್ ಈ ಥರ ಕೊಡೋಣ ಅಂತ. ಸರ್, ಇವಾಗ 1 ಕೋಟಿ ಬಂದಿರೋದ್ರ ನೀವು ಹೇಳಿದಲ್ಲ, ಆಸ್ಪತ್ರೆಗಿಷ್ಟು, ರೋಡಿಗಿಷ್ಟು, ಸ್ಕೂಲಿಗಿಷ್ಟು, ಎಕ್ಸ್ ವೈ ಝಡ್ಗೆ ಇಷ್ಟು 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 ಅಂತಂದು ಹೇಳಿ ಇದನ್ನು ನೀವು ಡಿಸೈಡ್ ಮಾಡ್ತೀರೋ ಅಲ್ಲ, ಅಥವಾ ಅಲ್ಲಿನ ಗ್ರಾಮದ ಜನಗಳು ಈ ಕೋಟಿಲಿ ಇದಕ್ಕೆ ಇದನ್ನು ಮಾಡಪ್ಪ, ಇಲ್ಲ ಈ ಇಲ್ಲ ಆಸ್ಪತ್ರೆ ಬೇಕು, ಈ ಇದು ಬೇಕು. ಡಿಸೈಡ್ ಮಾಡಕ್ಕೆ ನಾನು ಯಾರು ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಜನ ಜವಾಬ್ದಾರಿ ತಗೋಬೇಕು, ಜನ ಪೋಲಿಂಗ್ ಬಿಡೋವಂಥದ್ದು ಅದನ್ನು ಹೇಳಿದೆ. ಸ್ಮಾಲ್ ವಾಟ್ಸಪ್ ಗ್ರೂಪ್ಗಳ ಥರ ಮಾಡಿ ಈ ಥರ ವಿಷಯ ಇದು ಅಮೌಂಟ್ ಬಂದಿದೆ, ಇದ್ರಾಗ ನಿಮಗೆ ಯಾವುದು ಪ್ರಿಫ್ರೆನ್ಸ್ ಫಸ್ಟ್ ಕೊಡ್ತೀವಿ ಅನ್ನೋದನ್ನು ಆಯ್ತಲ್ಲ ಜನ ಡಿಸೈಡ್ ಮಾಡ್ತಾರೆ. ಸೊ ಜನ ಎಲ್ಲ ಪೋಲಿಂಗ್ ಸಿಸ್ಟಮ್ ಮಾಡಿದ್ರೆ ಇಲ್ಲ ಇದೊಂದು ಸಿಸ್ಟಮ್ ಮಾಡ್ಬೋದು, ಪೋಲಿಂಗ್ ಸಿಸ್ಟಮ್ ಇದೆಲ್ಲ ತುಂಬ ಸರಳವಾಗಿದೆ, ಅದು ಜನ ಫಸ್ಟ್ ನಿಮಗೆ ಕಷ್ಟ ಅನಿಸ್ಬೋದು, ಏನ್ರಿ ಇಷ್ಟು ಜನ 3,000 ಜನನ ನೀವು ಹೆಂಗೆ ತಗೊಳ್ತೀರಂತ, ಇಲ್ಲ ಇದು ತುಂಬ ಈಸಿ ಮೆಥಡ್ ಇದೆ. ಸೊ ಅದು ಫಸ್ಟ್ ನಾವು ಹೋಗೋ ತನಕ ಅಷ್ಟೇ ಅದು ನಿಮಗೆ ತುಂಬ ದೊಡ್ಡದಾಗಿ ಕಾಣೋದು, ಹೋದಾದಮೇಲೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪೋಲಿಂಗ್ ಆಗೋಗ್ಬಿಡುತ್ತೆ, ಓ ಇಲ್ಲ ಇದಕ್ಕೆ ಜನ ಹೆಚ್ಚು ಜನ ಈ ವರ್ಕಿಗೆ ಪ್ರಿಫರೆನ್ಸ್ ಮಾಡ್ತಿದ್ದಾರೆ ಅಂತ ಮಾಡ್ಬೋದು, ಅದೇನು ದೊಡ್ಡ ಕೆಲಸ ಏನಲ್ಲ. ಬಟ್ ಇಲ್ಲಿ ಜನ ಇನ್ವಾಲ್ವ್ ಆಗಬೇಕು, ಮತ್ತೆ ಜವಾಬ್ದಾರಿ ತಗೊಂಡು ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಜನರೇ ಹೇಳಬೇಕು. ಖಂಡಿತ, ಅವರು ಈಗ 3,000 ಜನ ಇರ್ತಕ್ಕಂಥ ಹಳ್ಳಿಲಿ 100 ಜನ ಅಷ್ಟೇ ಇನ್ವಾಲ್ವ್ ಆದರೆ ಇನ್ನು 2,900 ಜನಗಳಿಗೂ ತೊಂದರೆನೇ ಅದು. ಯಾಕಂದ್ರೆ ಅವ್ರಿಗೇನೋ ಅನ್ಕೊಂಡಿರ್ತಾರೆ, ಬಟ್ ಅವ್ರು ಇನ್ವಾಲ್ವ್ ಆಗದೆ ಇರ್ತಕ್ಕಂಥದ್ದು ಅವ್ರ ತಪ್ಪು. ಸೊ ಮೊದಲು ಮೊದಲು ಅವ್ರು ಇನ್ವಾಲ್ವ್ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರ್ತಾ 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 ಅವರೇ ಇನ್ವಾಲ್ವ್ ಆಗ್ಬಿಟ್ಟಿಲ್ಲ ನನಗೆ ಇದು ಬೇಕು, ಸ್ಟಾರ್ಟಿಂಗ್ ಒಂಚೂರು ಪ್ರಾಬ್ಲಮ್ ಆಗ್ಬೋದು ಅವ್ರ ಇನ್ವಾಲ್ವ್ಮೆಂಟ್ಗೆ, ಅವರು ಒಂದಷ್ಟು ಟೆಕ್ನಾಲಜಿಗಳು ತಿಳಿಯೋವರೆಗೂ. ಹೌದು, ಆದ್ರೆ ಅದನ್ನೆಲ್ಲ ತಿಳಿಸ್ತೀಯ ನೀವು ಈಗ ಅಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ಗಳು ಇರ್ತಾರೆ, ಹೌದು, ಅವ್ರ ಮುಖಾಂತರ ಆಗ್ಲಿ ಅಥವಾ ಗ್ರಾಮ ಪಂಚಾಯತಿ ಪ್ರತಿ ಒಂದೊಂದು ವಾರ್ಡಿಗೂ ಒಂದೊಂದು ಗ್ರೂಪ್ಗಳನ್ನು ನಾವು ಮಾಡಿಕೊಂಡು ಆ ಮುಖಾಂತರ ಅವ್ರಿಗೆಲ್ಲರಿಗೂ ತಿಳಿಸೋ. ಇಲ್ಲ, ಗ್ರಾಮ ಪಂಚಾಯತಿ ಲೆವೆಲ್ಗೆ ಆಶಾ ಕಾರ್ಯಕರ್ತರು ಇರ್ತಾರೆ, ಆಮೇಲೆ PDOಗಳು ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಬೇರೆ ಬೇರೆ ಇಲಾಖೆವರೆಗೂ ಎಲ್ಲರೂ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದ್ರಿಂದ ಈ ಥರ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದು ತುಂಬ ಕಷ್ಟನೇ ಅಲ್ಲ, ನೀವು ವಿತ್ ಇನ್ 1 ಅವರ್ 2 ಅವರಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಡುತ್ತೆ. ಸರಿ ಸರ್, ಇವಾಗ ನಿಮಗೆ ಜನಗಳು ನಿಮಗೆ 9 ಪಾಯಿಂಟನ್ನು ಷರತ್ತಾಗಿ ನಿಮಗೆ ಆಯ್ಕೆ ಮಾಡಿರ್ತಾರೆ, ನಿಮಗೆ ಗೆದ್ದಿರ್ತೀರ, ಗೆದ್ದಮೇಲೆ ಈ 9 ಪಾಯಿಂಟ್ಸನ್ನು ಮಾಡ್ತೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ ಇರುತ್ತೆ? ಈಗ ಕಾನ್ಸ್ಟಿಟ್ಯೂಷನಲ್ಲಿ ಆ ವ್ಯವಸ್ಥೆನೇ ಇಲ್ಲ, ಇವಾಗ ಕ್ಯಾಂಡಿಡೇಟ್ MLA ಆಗಿಬಿಟ್ಟಿದ್ದೀರಾ, ನಿಮ್ಮನ್ನು ಕೆಳಗಿಳಿಸೋ ವ್ಯವಸ್ಥೆ ಸಂವಿಧಾನದಲ್ಲೇ ಇಲ್ಲ ಅಂದಮೇಲೆ ಹೆಂಗೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಯಾವ ರೀತಿ ಕೆಳಗಿಳಿತೀರ? ನೀವು ಒಪ್ಪಲಿಲ್ಲ ಅಂತಂದ್ರೆ ನಾನು ಕೆಳಗಿಳಿಲ್ಲ, ನಾನು 5 ವರ್ಷ ಇರ್ತೀನಿ ಅದನ್ನೇ ಹೇಳ್ತಿರೋದು, ಜನ ಜವಾಬ್ದಾರಿ ತಗೋಬೇಕು ಅಂತ. ನಾನು ಕೆಲಸ ಸರಿ ಮಾಡಿಲ್ಲ ಅದನ್ನು ಜವಾಬ್ದಾರಿ ತಗೋಬೇಕು ಜನ, ಇವು ಕೆಲಸ ಸರಿ ಮಾಡಿಲ್ಲ ಅಂದರೆ ಕೆಳಗಿಳಿಸೋಕ್ಕೆ ಅವರು ಪ್ರಯತ್ನ ಪಡಬೇಕು. ಈಗ MLA ಸಮಸ್ಯೆ ಆಗೋದು ಯಾರಿಗೆ ಹೇಳಿ? ಜನರಿಗ ನನಗೆ? ಜನರಿಗೆ ಸಮಸ್ಯೆ ಆದಾಗ ಜನನೇ ಹೇಳಬೇಕಲ್ವಾ? ಮತ್ತು ಇವರು ಇಷ್ಟು ಜವಾಬ್ದಾರಿ ತಗೊಂಡಿಲ್ಲ ಅಂತಂದರೆ ಮತ್ತೂ ಇದೊಂದು ಪೊಲಿಟಿಕ್ ಆಗಿ ಏನಾಗುತ್ತೆ ಸರ್? ಇವಾಗ ಜನಗಳು ಒಬ್ಬ MLA ಹತ್ರ ಬಂದ್ಬಿಟ್ಟು ಒಬ್ಬ MLA ಕೆಳಗೆ ಇಳಿ ಅಂತಂದು ಹೇಳಿ ಸ್ವಲ್ಪ ಹೆದರ್ತಾ ಇರ್ತಾರೆ. ಸೊ ಅದು ಅವಾಗ ಯಾರು ಕೇಳಕ್ ಬರಲಿಲ್ಲ ನಿಮಗೆ, ಒಟ್ಟು ಪೋಲಿಂಗಲ್ಲಿ ನಿಮಗೆ ಸರಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿರ್ತಾರೆ, ಬಟ್ ನೀವು ಅದಕ್ಕೆ ರಾಜೀನಾಮೆ ಕೊಡಕ್ಕೆ ನೀವು ರೆಡಿ ಇರೋದಿಲ್ಲ, ಜನಗಳು ನಿಮ್ಮ ಹತ್ರ ಬಂದು ಕೇಳಕ್ಕೆ ಹೆದರ್ತಾರೆ. ಯಾಕಂದ್ರೆ ನಿಮ್ಮ ಹತ್ರ ಪವರ್ ಇರುತ್ತೆ, ಪವರ್ನ ಯೂಸ್ ಮಾಡಿಕೊಂಡು ಬೇರೆ ಏನಾದರೂ ಮಾಡ್ಬೋದು ಅನ್ನೋದು ಅವ್ರಿಗೆ ಹೆದರಿಕೆ ಇರುತ್ತೆ. ಆ ಟೈಮಲ್ಲಿ ಹೆಂಗೆ ಮಾಡ್ತೀರಾ? ಅದನ್ನೇ ಹೇಳ್ತಿರೋದು, ಪ್ರಜಾಕ್ಯದಲ್ಲಿ ಪವರ್ ಜನರ ಹತ್ರ ಇರಲಿ ಅಂತ. ಒಬ್ಬ ಕಾರ್ಮಿಕನ ಆಯ್ಕೆ ಮಾಡಿದಾಗ ನೀವು ಯಾವಾಗ ಜಾತಿ ಧರ್ಮ ಹಣ ಎಂಡ ಇಲ್ಲದಲ್ಲೇ ಓಟ್ ಹಾಕಿದಾಗ ಫಸ್ಟ್ ಆಫ್ ಆಲ್ ಪವರ್ ನಿಮಗೆ ಇರುತ್ತೆ. ಏ ನಾನು ಯಾವುದೇ ಬರೀ ನಿನ್ನ 9 ಪಾಯಿಂಟ್ ನೋಡಿ ನಾನು ಓಟ್ ಹಾಕಿದ್ದು, ಬರೆಯ ಕೆಲಸ ಮಾಡು ಅನ್ನೋ ಪವರ್ ಇರುತ್ತೆ. ನೀನು ದುಡ್ಡು ಇಸ್ಕೊಂಡು ಓಟ್ ಹಾಕಿದಾಗ ಫಸ್ಟ್ ಆಫ್ ಆಲ್ ನಿನಗೆ ಮುಖ ಇರಲ್ಲ ಅಲ್ಲೋಗಿ ಕ್ವಶನ್ ಮಾಡೋಕ್ಕೆ. ನೀನು ಗಣಪತಿಗೆ ಹೋಗ್ತೀಯಾ, ದುಡ್ಡು ಇಸ್ಕೊಂತೀಯ, ಊರಾಗ ಚೌಡಮ್ಮಂದು ಕರಿಯಮ್ಮಂದು ಕಾಳಮ್ಮಂದು ಅಂತ ಹೋಗ್ತೀಯ, ದುಡ್ಡು ಇಸ್ಕೊಂತೀಯ, ನಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಹೋಗಿ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿರ್ತೀಯ. ನಾಳೆ ನೀನು ಓಟ್ ಹಾಕಿರ್ತೀಯ, ಇವನ್ನೆಲ್ಲ ಜಾತಿ ಧರ್ಮ ಹಣ ಎಂಡ ಎಲ್ಲ ನೋಡೇ ಓಟ್ ಹಾಕಿರ್ತೀಯ. ಸೊ ನಿನಗೆ ಹೋಗಿ ಕ್ವಶನ್ ಮಾಡೋ ಅಧಿಕಾರ ಫಸ್ಟ್ ಆಫ್ ಆಲ್ ನೀನೇ ಕಳ್ಕೊಂಡಿದ್ದಾಗ
ನೀನಲ್ಲಿ ಕೇಳಲ್ಲ. ಸೊ ನೀನು ಇಲ್ಲಿ ಕೇಳ್ತಾ ಇರೋದು 9 ಪಾಯಿಂಟ್ ನೋಡಿ ನೀನು ಸೈನ್ ಮಾಡಿರೋದು. ಈ 9 ಪಾಯಿಂಟ್ ನೋಡಿ ನೀನು ಓಟ್ ಹಾಕಿದ ಅಂದಾಗ ಆ ಹಕ್ಕು ನಿನ್ನಲ್ಲೇ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಇದು ಯಾರು ಹೇಳ್ಕೊಡೋಂಥದ್ದಲ್ಲ, ಏಯ್ ಬರಯ್ಯ ನಾನು ಈ 9 ಪಾಯಿಂಟ್ ಹಾಕಿ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಬಂದಾಗ ಇಲ್ಲಿ ಎದುರಂಥದ್ದು ಏನೂ ಇಲ್ಲ. ಖಂಡಿತ, ಈ ಹಣ ಅಥವಾ ಯಾವುದೇ ಆಮಿಷಗಳಿಗೆ ನಾವು ಬಲಿಯಾಗ್ಬಿಟ್ಟು ನಾವು ಓಟ್ ಹಾಕಿದಾಗ ನಮ್ಗೆ ಕೇಳಕ್ ಅಕ್ಕಿ ಇಲ್ಲ. ನಾವು ಒಂದ್ ವೇಳೆ ಕೇಳಕ್ ಹೋದ್ರು ಅದೇ MLA ಹೇಳ್ತಾರೆ, ನೀನು ಹಂಗೆ ಸುಮ್ಮನೆ ಓಟ್ ಹಾಕಿಲ್ಲ, 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 ನಿನಗೆ ದುಡ್ಡು ಕೊಟ್ಟಿದ್ದೀನಿ, ಎಂಡ ಹಂಚಿದೀನಿ, ನಿನಗೆ ಬೇಕಾದ ಫಂಕ್ಷನ್ ಗಳಿಗೆಲ್ಲ ಕ್ರಿಕೆಟ್ ಆಡ್ಸಕ್ ಆಗಿರ್ಬೋದು, ಗಣಪತಿ ಎಲ್ಲದಕ್ಕೂ ನಾನು ದುಡ್ಡು ಕೊಟ್ಟಿದ್ದೀನಿ. ಸೊ ನೀನು ಓಟ್ ಹಾಕಿದ್ಯಾ, ನಿಂಗೆ ಯಾವುದೇ ಕೇಳಕ್ ಅಕ್ಕಿಲ್ಲ ಅಂತಾರೆ. ಅದೇ ನಾವು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೆ ನಾನು ಈ ವಿಚಾರಕ್ಕೆ ಮಾತ್ರ ಓಟ್ ಹಾಕಿರೋದು, ನೀನು ಈ ವಿಚಾರಕ್ಕೆ ಬದ್ಧನಾಗಿರೋಂಗಿದ್ರೆ ಈ MLA ಮುಂದುವರಿ, ಇಲ್ಲಾಂದ್ರೆ ಕೆಳಗಿಳಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಆ ಒಂದು ಧೈರ್ಯ ಅವಾಗಲೇ ನೀವು ಧೈರ್ಯ ಬರುತ್ತೆ. ಖಂಡಿತ, ಇಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ಓಟ್ ಹಾಕುವಾಗಲೇ ಧೈರ್ಯ ಬಂದ್ಬಿಡುತ್ತೆ. ಯಾಕೆ ಹೇಳಿ, ನೀವು ಸತ್ಯಕ್ಕೆ ಓಟ್ ಹಾಕ್ತಾ ಇದ್ದೀರಾ, ವಿಚಾರಗಳನ್ನು ನೋಡಿ ಓಟ್ ಹಾಕ್ತಾ ಇದ್ದೀರಾ. ಇಲ್ಲಿ ಚಂದ್ರಶೇಖರ್ ನೋಡಿ ಓಟ್ ಹಾಕ್ತಿಲ್ಲ, ವ್ಯಕ್ತಿ ಮತ್ತೆ ಪಕ್ಷಕ್ಕಿಂತ ವಿಚಾರನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜನ ವಿಚಾರ ಓಟ್ ಹಾಕಿರೋದ್ರಿಂದ ಅವರೇ ಜವಾಬ್ದಾರಿ ತಗೊಂತಾರೆ. ಆಟೋಮೆಟಿಕ್ ಆಗಿ ಅದು ಒಬ್ಬರಿಂದ ಒಬ್ರಿಗೆ ಬಂದ್ಬಿಡುತ್ತೆ. ಖಂಡಿತ ಸರ್, ಇವಾಗ ಆಲ್ರೆಡಿ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳಿಗೆ ಜನಗಳು ಆಲ್ರೆಡಿ ತೊಡಗಿಸಿಕೊಂಡಿರ್ತಾರೆ, ಅಂದ್ರೆ ಅವ್ರ ಅಜ್ಜನ ಕಾಲದಿಂದನು ಬಂದಿರಬಹುದು, ಅಥವಾ ಇವರೇ ಇವಾಗ ಸ್ವಯಂವಾಗಿ ಯಾವುದೋ ಒಂದು ವ್ಯಕ್ತಿ ನೋಡ್ಕೊಂಡು ಅಥವಾ ಒಂದು ಪಕ್ಷ ನೋಡ್ಕೊಂಡು ಅಥವಾ ಹೇಳಿದಾರೆ ಧರ್ಮ ಜಾತಿ ಆ ಥರ ನೋಡ್ಕೊಂಡು ಆಲ್ರೆಡಿ ಒಂದು ಪಕ್ಷಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಅದು ಇಷ್ಟ ಇರಲ್ಲ, ಅವ್ರಿಗೆ ಆ ಥರ ಸಪೋರ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಅದನ್ನು ಬಿಟ್ಟು ಬಂದರೆ ಇವ್ರ ಜೀವನ ನಡೆಯಲ್ಲ ಅನ್ನೋ ಲೆಕ್ಕಕ್ಕೆ ಆಲ್ರೆಡಿ ಅದು ರಾಜಕಾರಣಿಗಳು ಅವ್ರನ್ನ ಇದು ಮಾಡಿರ್ತಾರೆ. ಆದರೆ ಈ ವ್ಯವಸ್ಥೆ ಅವ್ರಿಗೆ ಬೇಕಾಗಿರುತ್ತೆ, ಈ ವ್ಯವಸ್ಥೆ ಬೇಕಾಗಿರುತ್ತೆ. ಬಟ್ ಆದರೆ ಅವರು ಅಲ್ಲಿ ಅಲ್ಲಿ ಬಿಟ್ಟು ನಾನು ಈ ಕಡೆ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಅಂಥವ್ರಿಗೆ ನೀವೇನಂತೀರ? ಅಲ್ಲ, ಈಗ ನನಗೆ ಗೊತ್ತು, ಸಾಕಷ್ಟು ಯುವಕರು ಚಿಕ್ಕ ಪುಟ್ಟ ಕಮಿಟ್ಮೆಂಟ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಜೀವನ ನಡಿಬೇಕು. ಈಗ ಇಲ್ಲಿ ಬಂದರೆ, ಪ್ರಜಾಕ್ಕೆ ಬಂದರೆ, ಅವ್ರೂರಲ್ಲಿ ಊರಲ್ಲಿ ಏನಾದ್ರು ಬೈತಾರೆ, ನಮ್ಮನ್ನು ಸ್ವಲ್ಪ ಯಾವುದೇ ರೀತಿ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಇದು ಎಲ್ಲರಲ್ಲೂ ಇದೆ. ನೀವೊಂದು ತಿಳ್ಕೊಬೇಕು, ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಏನೇಳಿ, ಸಾಕಷ್ಟು ಜನ, ಇದು 100 ವರ್ಷಗಳು ಹೌದಲ್ವಾ, 1857ರಿಂದ ಕರೆಕ್ಟ್ ಅಲ್ವಾ, ಅಲ್ಲಿಂದ 1947ರವರೆಗೂ ಹತ್ತತ್ರ 100 ವರ್ಷಗಟ್ಟಲಷ್ಟು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೀವಿ ಹೌದಲ್ವಾ. ಸೊ ಆದ್ದರಿಂದ ಇದು ಒಂಥರ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಇದ್ದಂಗೆ. ನಾವು ಇಲ್ಲಿ ನಾವು ಎಲ್ಲಿವರೆಗೆ ನಾವು ಧೈರ್ಯ ಕಟ್ಟಿ ಎದುರ್ತಾ ಎದುರ್ತಾ ಇದ್ದಷ್ಟು ನಾವು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಯಾರಾದರೂ ಎದರಲೇಬೇಕಲ್ವಾ. ಬರೀ ಫೇಸ್ಬುಕ್ಕು ಟ್ವಿಟರಿಗೆ ನಮ್ಮದು ದೇಶಭಕ್ತಿ ಅದು ಅಂತ ಅಂದ, ನಿಜ ಕೇಳಿ, ನಿಮ್ಮ ಹಕ್ಕು ಇದು, ನಿಮ್ಮ ದುಡ್ಡಲ್ಲಿ ಸರ್ಕಾರ ನಡೆಯೋದು, ಯಾರು 1 ರೂಪಾಯಿನು ಮನೆಯಿಂದ ತಂದು ಹಾಕಲ್ಲ ಹೌದಲ್ವಾ. ಸೊ ಇಲ್ಲಿ ನಮಗೆ ಕೇಳುವ ಧೈರ್ಯ ಮಾಡಬೇಕು. ಈಗ ಮಾಡಿಲ್ಲ ಅಂತಂದ್ರೆ ನೀನು ಇದೇ ವ್ಯವಸ್ಥೆಯಲ್ಲಿ ಇರ್ತೀಯ, ಹೀಗೆ ಇರಬೇಕಂತ ಎಷ್ಟು ವರ್ಷ ಅಂತ ಅಂದ್ಕೊಂಡಿದೀಯ. ಏನಾದರೂ ಒಂದು ಬದಲಾವಣೆ ಆಗಬೇಕಲ್ಲ, ಸ್ವಲ್ಪ ಧೈರ್ಯ ಮಾಡಬೇಕು. ನನಗೆ ಆಗಲ್ಲ, ನನಗೆ ಇದಾಗುತ್ತೆ ಅಂದರೆ ಯಾರು ಮುಂದೆ ಬರಲಿಲ್ಲ ಅಂದರೆ ಈ ಬದಲಾವಣೆನೇ ಆಗಲ್ಲ. ಸೊ ಇದೇ ರಾಜಕೀಯದಲ್ಲೇ ನಾವು ಮತ್ತೆ ಅದೇ ಇದರಲ್ಲಿ ಹೋಗಬೇಕಾಗುತ್ತೆ. ಸೊ ನೀವೇನು ಹೇಳ್ತಿದ್ದೀರ ಅಂದರೆ, ಈಗ ಬ್ರಿಟಿಷರಿಂದ ನಾವು ಸ್ವತಂತ್ರ, ಬ್ರಿಟಿಷರನ್ನು ನಾವು ಸ್ವತಂತ್ರ ತಗೊಳ್ಳೋಕ್ಕೋಸ್ಕರ ಸಾವಿರಾರು ಜನ ಹೋರಾಟ, ಲಕ್ಷಾಂತರ ಸಾರಿ ಕೋಟ್ಯಾಂತರ ಜನ ಹೋರಾಟ ಮಾಡಿದ್ದಾರೆ. ಹೌದು, ಸೊ ತುಂಬ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಆದರೆ ಅದನ್ನು ಬಲಿದಾನ ಮಾಡಿರೋದ್ರಿಂದ ಇವರು ಈಗ ಮತ್ತೆ ಅದೇ ರಾಜಕಾರಣಿಗಳು ಆ ಸ್ವತಂತ್ರನ ಮತ್ತೆ ಕಿತ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ. ಸೊ ಅವರಿಂದ ಮತ್ತೆ ನಾವು ತಗೊಂಡ್ಬರುವ ಆ ಸ್ವತಂತ್ರ ನಾವು ತಗೋಬೇಕು ಅಂತಂದ್ರೆ ಮತ್ತೆ ಇದೇ ರೀತಿಯಲ್ಲಿ ಸ್ವತಂತ್ರ ಹೋರಾಟ ಯಾವ ರೀತಿ ನಡೀತೋ ಆ ರೀತಿ ನಮ್ಮೊಳಗೆ ಒಂದು ಸತ್ಯದ ಹೋರಾಟ ನಡೆದ್ಬಿಟ್ಟು, ವಿಚಾರದ ಹೋರಾಟ ಒಂದು ನಡೆದ್ಬಿಟ್ಟು ಅವರಿಂದ ನಾವು ನಾವು ಸ್ವತಂತ್ರನ ತಗೋತೀವಿ, ನಾವೇ ತಗೊಂಡು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳೇ ಪ್ರಭುಗಳ ತರ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ನಿಜವಾದ ಪ್ರಜಾಪ್ರಭುತ್ವ. ಸರಿ ಸರಿ, ಇವಾಗ ನಿಮ್ಮ ಕ್ಷೇತ್ರ ಜನಗಳಿಗೆ ಯಾವ ರೀತಿ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಅವರು ಅವರನ್ನ ತೊಡಗಿಸ್ಕೋಬೇಕು, ಯಾವ ರೀತಿ ಅವರು ಮತದಾನ ಮಾಡುವಾಗ ಆಯಾ ಬೂತ್ಗಳಲ್ಲಿ ಯಾವ ರೀತಿ ಅವ್ರು ಇರಬೇಕು ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಕ್ಷೇತ್ರ ಜನಗಳಿಗೆ? ಅಲ್ಲ, ಇಲ್ಲಿ ವಾಲಂಟರಿ ಡಿಸಿಷನ್, ಇಲ್ಲಿ ಅವರೇ ಸ್ವಯಂಪ್ರೇರಿತವಾಗಿ ಬರಬೇಕು, 4 ಜನಕ್ಕೆ ತಿಳಿಸ್ಬೇಕು. ಈ ಸತ್ಯದ ವಿಚಾರ ಅಂತಂದ್ರೆ ಹಿಂಗೆ, ಈಗ ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಷ್ ಆದಾಗ ಜನ ಇಲ್ಲಿ ನಾವೇನು ಮಾಡ್ಬೇಕು ಗೊತ್ತಾ, ಯಾವಾಗಲೂ ರೀ ಜನ ಸರಿ ಇಲ್ಲ, ರೀ ಜನ ಸರಿ ಇಲ್ಲ. ನಿಜವಾಗ್ಲೂ ಜನ ತುಂಬಾ ಸರಿ ಇದ್ದಾರೆ. ನಾನು ಹೋದ ಕಡೆ ಎಲ್ಲ ಇಲ್ಲ ಖಂಡಿತ ಇದು ಬರಬೇಕು ಅಂತಾರೆ, ಇಲ್ಲ ಇದು ಮಾಡಬೇಕು ಅಂತಾರೆ, ಇಲ್ಲ ನೀವು ಒಳ್ಳೆ ಟ್ರೈ ಮಾಡ್ತೀರ ಮಾಡಿ ಖಂಡಿತ ಈ ಸತ್ಯ ಅಂತೂ ಜನಕ್ಕೆ ರೀಚ್ ಆಗುತ್ತೆ. ಜನಗಳಲ್ಲೇ ನಾವು ಹೋದ ಹತ್ರ ಎಲ್ಲರೂ ಜನಗಳು ಪಾಸಿಟಿವ್ ಆಗಿ ಹೇಳ್ತಾರೆ, ಯಾರು ನೆಗೆಟಿವ್ ಹೇಳ್ತಾರೆ. ಇದಾಗಲ್ಲ ಹೀಗಲ್ಲ ಅಂತ ಹೇಳೇ ಇಲ್ಲ ನನಗೆ ಇದುವರೆಗೂ.
ಅಟ್ಲೀಸ್ಟ್ ಆ ಥರ ಮನಸ್ಥಿತಿ ಇದ್ದಾರೋ ನಾಲ್ಕು ಜನ ಕೇಳ್ತಾರೆ, ಇಲ್ಲ ಇದು ಖಂಡಿತ ಜನನೇ ಜವಾಬ್ದಾರಿ ತಗೋಬೇಕು, ಜನ ಜವಾಬ್ದಾರಿ ನಮಗಂತೂ ಹೋಪ್ ಇದೆ, ಜನ ಇವತ್ತಿಲ್ಲ ನಾಳೆ ಅವರು ಜವಾಬ್ದಾರಿ ತಗೊಂತಾರೆ, ಒಂದು ದೊಡ್ಡ ಬದಲಾವಣೆ ಮಾಡ್ತಾರೆ ಅನ್ನೋ ನನಗೆ ಹೋಪ್ಸ್ ಇದೆ. ಖಂಡಿತ ಖಂಡಿತ ಸರ್, ಜನಗಳು ವಿಚಾರವಂತರಾಗಲಿ, ಜನಗಳು ಬದಲಾಗಲಿ, ಈಗ ಇರ್ತಕ್ಕಂಥ ರಾಜಪ್ರಭುತ್ವ ರಾಜಕಾರಣಿಗಳ ರಾಜಪ್ರಭುತ್ವವನ್ನು ತೆಗೆದುಬಿಟ್ಟು ಪ್ರಜೆಗಳ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಏನಿದೆಯೋ ಆ ರೀತಿ ಪ್ರಜೆಗಳೇ ಪ್ರಭುಗಳಾಗಲಿ, ಪ್ರಜೆಗಳು ಒಬ್ಬ ಕೆಲಸಗಾರನ್ನ ಒಳ್ಳೆಯ ಕೆಲಸಗಾರನ್ನ ಆರಿಸ್ಕೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಾರನ್ನ ಒಳ್ಳೆ ಕೆಲಸಗಾರನ ಆರಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ತಗೊಳ್ಳಿ, ಅವರೇ ಪ್ರಜೆಗಳ ತಗೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.